ನಮಸ್ತೆ ವೀಕ್ಷಕರೇ ಅಮೂಲ್ಯ ಅವರಿಗೆ ಮಗು ಆಗಿದೆಯಾ ಹಾಗಾದ್ರೆ ಈ ಸುದ್ದಿ ಇನ್ನು ಯಾಕೆ ನಮಗೆ ಕಿವಿಗೆ ಬಿದ್ದಿಲ್ಲ ಹಾಗಾದ್ರೆ ಮಗು ಹೇಗಿದೆ ಅಮೂಲ್ಯ ಅವರು ಹೇಗಿದ್ದಾರೆ ಅದೆಲ್ಲ ನೀವು ತಿಳಿಬೇಕು ಅಂದ್ರೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕರ್ ಅನ್ನು ಓದ್ದೆ ಹೌದು ವೀಕ್ಷಕರೇ ಅಮೂಲ್ಯ ಅವರು ಮದುವೆ ಆಗಿ ಮೂರು ವರ್ಷದ ನಂತರ ಗರ್ಭಿಣಿಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಗರ್ಭಿಣಿಯಾದಾಗ ಯಾವ ರೀತಿಯ ರಿಯಾಕ್ಷನ್ ಕೊಟ್ಟಿದ್ದು ಅಂತ ನಿಮಗೆಲ್ಲ ಗೊತ್ತೇ ಇದೆ ಹೌದು ವೀಕ್ಷಕರೇ ಎಷ್ಟೋ ಜನ ಅವರು ಗರ್ಭಿಣಿಯಾದಾಗ ಯಾವುದೋ ಒಂದು ರೀತಿಯಲ್ಲಿ ಮಾತನಾಡಿದ್ದು ಉಂಟು ಅದರಿಂದ ಅಮೂಲ್ಯ ಮತ್ತು ಅಮೂಲ್ಯ ಅವರ ಫ್ಯಾಮಿಲಿಗೆ ತುಂಬಾನೇ ಬೇಜಾರಾಗಿದ್ದು ಉಂಟು ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ತಲೆಯನ್ನು ಕೆಡಿಸ್ಕೋಬೇಡ ಅಂತ ಅಮೂಲ್ಯ ಅವರಿಗೆ ದೊಡ್ಡವರು ಕಿವಿ ಮಾತು ಹೇಳಿದ್ದು ಉಂಟು ಇದ್ದ ಮೊನ್ನೆ ತಾನೇ ಅಮೂಲ್ಯ ಅವರಿಗೆ ಸೀಮಂತವನ್ನು ಮಾಡಿ ಮುಗಿಸಿದ್ದಾರೆ ಆ ಸೀಮಂತಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಅವರ ಪತ್ನಿಯಾದಂತಹ ಶಿಲ್ಪ ಗಣೇಶ್ ಅವರು ಸಹ ಆಗಮಿಸಿದ್ದಾರೆ ಆಗಮಿಸಿ ಅಮೂಲ್ಯ ಮತ್ತೆ ಅವರ ಮಗುಗೆ ಆಶೀರ್ವಾದನ ಸಹ ಮಾಡಿದ್ದಾರೆ ಹೌದು ವೀಕ್ಷಕರೇ ಸೀಮಂತ ಕಾರ್ಯಕ್ರಮದಲ್ಲಿ ಅಮೂಲ್ಯ ಅವರು ಇಷ್ಟು ಮುದ್ದಾಗಿ ಕಾಣುತ್ತಿದ್ದೆ ಎಂಬುದು ಈ ಫೋಟೋದಲ್ಲಿ ನೋಡಬಹುದು ಅಮೂಲ್ಯ ಅವರಿಗೆ ಗಂಡು ಮಗು ಆಗಿದೆ ಎಂಬ ಸುದ್ದಿ ಎಲ್ಲ ಕಡೆ ಹರಿದಾಡ್ತಿದೆ ಆದರೆ ಅವರಿಗೆ ಮೊನ್ನೆ ತಾನೇ ಸೀಮಂತ ಆಗಿದೆ ಇನ್ನು ಯಾವುದೇ ರೀತಿಯ ಸುದ್ದಿಯನ್ನು ಕೊಟ್ಟಿಲ್ಲ ಎಂದು ಹೇಳಕ್ಕೆ ಇಷ್ಟಪಡ್ತೇನೆ ಅವರ ಫ್ಯಾನ್ಗಳು ಅಮೂಲ್ಯವರಿಗೆ ಗಂಡು ಮಗು ಮಕ್ಕಳು ಆಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಏನೇ ಆಗಲಿ ಮೊನ್ನೆ ಇತ್ತೀಚೆಗೆ ಅವರು ಸೀಮಂತ ಆಗಿರೋ ಕಾರಣಕ್ಕೋಸ್ಕರ ಇನ್ನೇನು ಡೆಲಿವರಿ ಡೇಟ್ ಹತ್ರ ಇದೆ ಅಂತಲೇ ಹೇಳ್ಬೋದು ಇನ್ನು ಸ್ವಲ್ಪ ದಿನದಲ್ಲಿ ಅಮೂಲ್ಯವರಿಗೆ ಯಾವ ಮಗು ಆಗುತ್ತೆ ಅಂತ ನಾವು ತಿಳಿಯೋಣ